ಕಾಲೇಜು ಮಾಲೂರಿನಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಆನ್ಲೈನ್ ತರಗತಿಯಲ್ಲಿ ಇಂದು ನಾನು ತೆಗೆದುಕೊಂಡಿರುವಂತಹ ವಿಚಾರ ನಾಲ್ಕನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗೆ ಇರುವಂತಹ ಕೀರ್ತನೆಗಳು ಪುರಂದರದಾಸರು ಮತ್ತು ಕನಕದಾಸರು ಬರೆದಿರುವಂತಹ ಕೀರ್ತನೆಯ ಭಾಗವನ್ನು ನಾನಿವತ್ತು ನನ್ನ ಆನ್ಲೈನ್ ತರಗತಿಯಲ್ಲಿ ತೆಗೆದುಕೊಂಡಿದ್ದೀನಿ. ಮೊದಲಿಗೆ ಪುರಂದರದಾಸರು ಮತ್ತು ಕನಕದಾಸರ ಪರಿಚಯವನ್ನು ನೋಡ್ಬಿಡೋಣ. ಪುರಂದರದಾಸರು ಶ್ರೀ ಪುರಂದರದಾಸರ ಕಾಲ ಸುಮಾರು ಕ್ರಿಸ್ತಶಕ 1484. ಪುರಂದರಗಡ ಇವರ ಜನ್ಮಸ್ಥಳ. ಮಾರ್ಗ ಬ್ರಾಹ್ಮಣ ಸಂಪ್ರದಾಯಕ್ಕೆ ಸೇರಿದ ಇವರು ಹರಿದಾಸರಾಗುವ ಮೊದಲು ರತ್ನಪಡಿ ವ್ಯಾಪಾರ ನಡೆಸಿದರು. ಚಿನ್ನದ ವ್ಯಾಪಾರಿಯಾಗಿ ಇವರು ತಮ್ಮ ವೃತ್ತಿಯನ್ನು ಮಾಡ್ತಾ ಇದ್ರು. ವಿಜಯನಗರದಲ್ಲಿ ಶ್ರೀ ವ್ಯಾಸರಾಯರಿಂದ ಹರಿದಾಸ ದೀಕ್ಷೆ ಸ್ವೀಕರಿಸಿ ಶ್ರೀ ಪುರಂದರ ವಿಠಲ ಎಂಬ ಅಂಕಿತವನ್ನ ಇವರು ಪಡಿತಾರೆ. ದಾಸರಿಂದಲೇ ಪುರಂದರದಾಸರಯ್ಯ ಎಂಬ ಹೊಗಳಿಕೆಗೂ ಇವರು ವಚನರಾಗಿದ್ದಾರೆ. ಕೀರ್ತನೆ ಸುಳಾದಿ ಉಗಾಮೂಗಗಳೆಂಬ ಮೂರು ಪ್ರಕಾರಗಳಲ್ಲಿ ಇವರು ಗಳಿಸುತ್ತಾರೆ. ಕರ್ನಾಟಕ ಸಂಗೀತ ಪಿತಾಮಹ ಎನಿಸಿಕೊಂಡ ಇವರು ಶ್ರೀ ಕನಕದಾಸರ ಒಡನಾಡಿಗಳು. ಇವರ ರಚನೆಯ ಮಹತ್ವವನ್ನು ತಿಳಿದ ಗುರು ವ್ಯಾಸರಾಯರು ಅವುಗಳನ್ನು ಪುರಂದರೋಪನಿಷತ್ ಎಂದು ಸಹ ಕರೆದಿದ್ದಾರೆ. ಶ್ರೀ ಪುರಂದರದಾಸರು ನೆಚ್ಚದಿರಿ ಭಾಗ್ಯ ಎಂಬ ಕೀರ್ತನೆಯಲ್ಲಿ, ಅಂದರೆ ಈಗ ಪ್ರಸ್ತುತದಲ್ಲಿ ಇರುವಂತಹ ಭಾಗ್ಯದ ಏನು ಕೀರ್ತನೆ ಇದೆ, ಅಂದರೆ ಈ ಪ್ರಸ್ತುತದಲ್ಲಿ ಏನು ನಾವು ಇವಾಗ ಮಾಡ್ತಾ ಇರುವಂತಹ ಕೀರ್ತನೆಯಲ್ಲಿ ಏನು ಹೇಳಿದ್ದಾರೆ ಅಂದರೆ, ಸಂಪತ್ತು ಶಾಶ್ವತ ಬಲವಾದ್ದರಿಂದ ಯಾವುದೇ ವ್ಯಕ್ತಿಯ ಅಧಿಕಾರ ಬಲ ಧನಬಲ ಬುದ್ಧಿಬಲದಿಂದ ಕೊಬ್ಬಿ ನಡೆದರೆ ನಿರಪರಾಧಿಗಳಾದ ಸಜ್ಜನರಿಗೆ ನೋವಾಗುತ್ತದೆ. ಅದರ ಪರಿಣಾಮವನ್ನು ಅಪರಾಧಿಯು ಇಂದಿನ ನಾಳೆ ಖಂಡಿತವಾಗಿ ಅನುಭವಿಸಬೇಕಾಗುತ್ತೆ ಎಂದು ತಿಳಿಸಿರುವ ಎಚ್ಚರಿಕೆಯ ಮಾತುಗಳು ಎಲ್ಲ ಕಾಲದ ಎಲ್ಲ ದೇಶದ ಎಲ್ಲ ಜನರಿಗೂ ಅನ್ವಯವಾಗುತ್ತಿದೆ. ಇಲ್ಲಿನ ವಿಷಯಗಳ ಮಹತ್ವವನ್ನರಿತು ಅಳವಡಿಸಿಕೊಂಡವರ ಘನತೆ ಹೆಚ್ಚುತ್ತದೆ, ಅಂತಹವರ ಬದುಕು ಸುಂದರವಾಗುತ್ತದೆ. ಅಂದರೆ ಇವತ್ತೇನೋ ಸಿರಿ ಇರುತ್ತೆ, ಸಂಪತ್ತಿರುತ್ತೆ, ಅದರ ಒಂದು ಅಹಮ್ಮಿನಲ್ಲಿ ನಡೆದರೆ ಯಾವತ್ತೋ ಒಂದು ದಿನ ಅದು ಹೊರಟು ಹೋದಾಗ ಆಗ ನಾವು ಬದುಕನ್ನು ಕಷ್ಟದಲ್ಲಿ ಕಳಿಬೇಕಾಗುತ್ತೆ. ಹಾಗಾಗಿ ಆ ಒಂದು ಅಹಮ್ಮನಲ್ಲಿ ಯಾರು ಮೆರಿಬೇಡಿ, ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇರುವಂತಹ ಒಂದು ಕೀರ್ತನೆಯ ಭಾಗ ಇದಾಗಿದೆ. ಮೊದಲಿಗೆ ನಾವು ಇವರ ಕೀರ್ತನೆಯನ್ನು ನೋಡ್ಬಿಡೋಣ, ನಂತರ ಕನಕದಾಸರ ಕೀರ್ತನೆಗೆ ನೋಡ್ಬಿಡೋಣ. ಈ ಕೀರ್ತನೆಯ ಆಶಯವನ್ನು ನೋಡೋಣ. ಶಿವಶರಣರು ಶಿವಭಕ್ತಿಯ ಪರಾಕಾಷ್ಠೆಯನ್ನು ವಚನ ಸಾಹಿತ್ಯದಲ್ಲಿ ರಚಿಸಿದರೆ ಹರಿದ 16ನೆಯ ಶತಮಾನ ಹರಿಭಕ್ತರ ಕಾಲವಾಗಿ ಹರಿಯ ಸಂಕೀರ್ತನೆಯನ್ನ ವಿಶಿಷ್ಟ ಬಿಡಿ ಪದ್ಯಗಳಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೂ ಕೊಡುಗೆಯಾಗಿ ಪುರಂದರದಾಸ ಕನಕದಾಸ ಜಗನ್ನಾಥದಾಸ ವಿಜಯದಾಸ ಮುಂತಾದವರು ತಮ್ಮ ಪಾರಮ್ಯವನ್ನು ಮೆರೆದರು. ಕನ್ನಡ ಸಾಹಿತ್ಯಕ್ಕೆ ವಿಶೇಷ ಕೊಡುಗೆಯಾಗಿ ಮೂಡಿ ಬಂದ ಕೀರ್ತನೆ ಸಾಹಿತ್ಯವು ದಾಸ ಸಾಹಿತ್ಯವೆಂದೇ ಜನಮನದ ಮಾತಾಗಿ ಸಾಮಾನ್ಯ ಜನರ ಬಾಯಲ್ಲಿ ಶಾಸ್ತ್ರೀಯ ಸಂಗೀತ ಕಲಿಕಾರ್ಥಿಗಳ ಬಾಯಲ್ಲಿ ಹರಿದಾಡುತ್ತಿರುವುದು ಹೆಮ್ಮೆಯ ವಿಚಾರ. ಎಲ್ಲರಿಗೂ ಗೊತ್ತಿರುವ ಹಾಗೆ ವಚನ ಸಾಹಿತ್ಯ ಶಿವಭಕ್ತಿಯ ಒಂದು ಪರಾಕಾಷ್ಠೆಯ ಸಂದರ್ಭ. ಅದರ ನಂತರದಲ್ಲಿ ಬಂದಂತಹ ಈ ಹರಿದಾಸ ಪರಂಪರೆ ಏನಿದೆ, ಇದು ವೈಷ್ಣವ ಭಕ್ತಿಯನ್ನು ಸಾರುವಂತಹ ಒಂದು ಕಾಲಘಟ್ಟವಾಗಿತ್ತು. ಅಲ್ಲಿ ಶಿವನ ಆರಾಧನೆಯನ್ನು ಹೆಚ್ಚು ಮಾಡ್ತಾ ಇದ್ರೆ ಈ ಸಂದರ್ಭದಲ್ಲಿ ವಿಷ್ಣುವಿನ ಆರಾಧನೆಯನ್ನು ನಾವು ಕಾಣಬಹುದು. ಆದರೆ ಉದ್ದೇಶಗಳು ಎಲ್ಲೂ ಭಿನ್ನ ಅನಿಸಲಿಲ್ಲ. ಸಮಾಜದಲ್ಲಿ ಇದ್ದಂತಹ ಕೆಡುಕುಗಳನ್ನು ಅದನ್ನು ವಿಡಂಬನಾತ್ಮಕವಾಗಿ ನೋಡ್ತಾನೆ ಶಿವಶರಣರು ಏನನ್ನ ಹೇಳ್ತಾ ಇದ್ರು ಅದೇ ರೀತಿಯ ಆಶಯಗಳನ್ನೇ ತಮ್ಮ ಕೀರ್ತನೆಗಳಲ್ಲಿ ರಚಿಸ್ತಾ ಬಂದಂಥವರು ಹರಿದಾಸರು. ದಾಸ ಸಾಹಿತ್ಯ ಅನ್ನೋದು ನಮಗೆ ಕರ್ನಾಟಕ ಸಾಹಿತ್ಯ, ನಮಗೆ ಶಾಸ್ತ್ರೀಯ ಸಂಗೀತವನ್ನು ಸಹ ಕೊಡುಗೆಯನ್ನಾಗಿ ನೀಡಿದೆ. ಈ ಶಾಸ್ತ್ರೀಯ ಸಂಗೀತಕ್ಕೆ ಮುಖ್ಯವಾದಂಥವರು ಪುರಂದರದಾಸರು. ಅವರ ಈ ಕೀರ್ತನೆಯನ್ನು ನಾವು ನೋಡೋಣ. ಹೆಚ್ಚದೆ ಹಿಗ್ಗದೆ ಇದ್ದರೆ ಲೋಕಕ್ಕೆ ಮೆಚ್ಚು, ನೆಚ್ಚದಿರಿ ಭಾಗ್ಯ ಯಾರಿಗೂ ಸ್ಥಿರವಲ್ಲ ನಿಶ್ಚಯ ವೆಚ್ಚರಿಕೆ, ಹೆಚ್ಚದೆ ಹಿಗ್ಗದೆ ಇದ್ದರೆ ಲೋಕಕ್ಕೆ ಮೆಚ್ಚು ಕೇಳೆಚ್ಚರಿಕೆ. ಎಚ್ಚರಿಕೆಯನ್ನು ಇಲ್ಲಿ ಕೊಡುವಂಥ ಪ್ರಯತ್ನ ಪುರಂದರದಾಸರು ಮಾಡ್ತಾ ಇರೋದು. ನೆಚ್ಚದಿರಿ ಭಾಗ್ಯ ಯಾರಿಗೂ ಸ್ಥಿರವಲ್ಲ, ಈ ಭಾಗ್ಯವನ್ನು ನೆಚ್ಚಿಕೊಂಡು ಇರಬೇಡಿ, ನಂಬಿಕೊಂಡು ಇರಬೇಡಿ. ಭಾಗ್ಯ ಅಂದರೆ ಶ್ರೀಮಂತಿಕೆ, ಸಂಪತ್ತು. ಈ ಭಾಗ್ಯ ಶಾಶ್ವತವಲ್ಲ, ನಿಶ್ಚಯ ವೆಚ್ಚರಿಕೆ, ಇದು ಶಾಶ್ವತ ಅಲ್ಲ, ಯಾವತ್ತೋ ಒಂದಿನ ಹೋಗುವಂಥದ್ದು.
ಮೆಚ್ಚು ಕೇಳ ಎಚ್ಚರಿಕೆ ಸಿರಿ ಇದೆ ಅಂತ ಹೆಚ್ಚದೆ ಯಾವತ್ತೋ ನೀನು ಅದು ಹೋಗದಾಗ ಕುಗ್ಗದೆ ಇದ್ರೆ ಲೋಕಕ್ಕೆ ಅದೇ ಮೆಚ್ಚು ಅಂದ್ರೆ ಅಂತವ್ರನ್ನ ಜನ ಯಾವತ್ತೂ ಪ್ರೀತಿಸ್ತಾರೆ ಅಥವಾ ಸಮಾಜದಲ್ಲಿ ಅವರು ನೆಮ್ಮದಿಯಾಗಿ ಬದುಕ್ತಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಈ ಸಾಲುಗಳ ಅರ್ಥ ಶ್ರೀಮಂತಿಗೆ ಬಂದಾಗ ಹಿಗ್ಗದೆ ಅದು ಹೋದಾಗ ಕುಗ್ಗದೆ. ಯಾಕಂದ್ರೆ ಐಶ್ವರ್ಯ ಲಕ್ಷ್ಮಿ ಇದ್ದಾಳಲ್ಲ ಅವಳು ತುಂಬಾ ಚಂಚಲೆ ಅನ್ನೋ ಮಾತು ನಮ್ಮಲ್ಲಿದೆ. ಅದು ಬಂದಾಗ ಹಿಗ್ಗದೆ ಅದು ಇಲ್ಲದೆ ಇದ್ದಾಗ ಸೋತು ಹೋಗದೆ ಯಾವಾಗಲೂ ಒಂದೇ ತರ ನೀವು ಇದ್ರೆ ನೀವು ಚೆನ್ನಾಗಿರ್ತೀರಾ ಅನ್ನುವಂತ ಒಂದು ಮಾತು. ಕೊಡವಿವನುಳುಮೆಯ ಕಡು ನೆಚ್ಚಿ ಗರ್ಭದಿ ನಡೆಯದಿ ನೆಚ್ಚರಿಕೆ ಕೊಡನ ಅಂತಕ ಹೊತ್ತು ನಡೆವಂತೆ ಅಧಿಕಾರ ಕಡೆಯಲ್ಲಿ ಎಚ್ಚರಿಕೆ ಕಡು ಚಳಕನ್ನು ತಾನೆಂತ ಪರರ ಅವಗಡಿಸದಿರ ಎಚ್ಚರಿಕೆ ಬಡವಕ್ಕರ ಬಾಯಿ ಬಡಿದು ಪಾಪದಿ ಹೆಚ್ಚೆಯಿಂದ ಬೇಡ ಎಚ್ಚರಿಕೆ. ನೋಡಿ ಹೇಳ್ತಾರೆ ಇಲ್ಲಿ ಕೊಡವಿಪ್ಪನು ಒಲುಮೆಯ ಕಡು ನೆಚ್ಚಿ ಗರ್ಭದಿ ನೆಚ್ಚದಿರ ಎಚ್ಚರಿಕೆ. ಕೊಡವಿಯ ಒಡೆಯ ಇದ್ದವಲ್ಲ ರಾಜ, ಅವನ ಪ್ರೀತಿ ನಿನ್ನ ಮೇಲೆ ಇದೆ ಅಂತ ಹೇಳಿ ಕಡು ನೆಚ್ಚಿ ಅದನ್ನೇ ನಂಬಿಕೊಂಡು ಗರ್ಭದಿ ನೀನು ಮೆರಿಬೇಡ. ಈಗ ರಾಜನ ಒಂದು ಬೆಂಬಲ ನಿಮಗೆ ಅಂತ ಹೇಳಿ ಅದರ ಬೆಂಬಲದಲ್ಲಿ ನೀನು ಮೆರಿಬೇಡ. ಕೊಡನ ಅಂದಕ ಹೊತ್ತು ನಡೆದಂತೆ ಅಧಿಕಾರ ಕಡೆಯಲ್ಲಿ ಎಚ್ಚರಿಕೆ. ಒಂದು ಕೊಡವನ್ನ ಒಬ್ಬ ಕಣ್ಣು ಕಾಣದೇ ಇರೋನು ಹೇಗೆ ಹೊತ್ಕೊಂಡು ನಡೀತಾನೋ ಅಂದ್ರೆ ಅವ್ನು ಯಾವಾಗ ಬೇಕಾದ್ರೂ ಬೆಳೆಸ್ಬೋದು ಅಥವಾ ಅವನೇ ಎಡವು ಬಿಡ್ಬೋದು. ಹಾಗೆ ಅದು ಶಾಶ್ವತವಲ್ಲ. ಹಾಗಾಗಿ ಈ ತರ ಆಗತ್ತೆ, ದಾರಿ ಕಾಣದಿಲ್ಲ ಅವನಿಗೆ, ಆ ತರ ನಿನ್ನ ದಾರಿನೂ ಆಗತ್ತೆ. ಅಧಿಕಾರ ಅನ್ನೋದು ಶಾಶ್ವತವಲ್ಲ, ಅದನ್ನು ನಂಬಿಕೊಂಡು ನೀನು ಮೆರಿಬೇಡ. ಕಡು ಚಳಕನು ತಾನೆಂತ ಪರರ ಅವಗಡಿಸದಿರೆಚ್ಚರಿಕೆ. ನಾನು ಅತ್ಯಂತ ಬಲಶಾಲಿ ಅಂತ ಹೇಳಿ ಕಡು ಚಳಕ ಅಂದ್ರೆ ತುಂಬಾ ಬಲಶಾಲಿ, ನಾನು ದೈಹಿಕವಾಗಿ ತುಂಬಾ ಬಲಶಾಲಿ ಅಥವಾ ನಾನು ತುಂಬಾ ಪ್ರಬಲ ಅನ್ನೋ ಒಂದು ಇದರಲ್ಲಿ ಪರ ಅವಗಡಿಸದಿರೆಚ್ಚರಿಕೆ, ಪರರನ್ನ ಬೇರೆಯವರನ್ನ ತಿರಸ್ಕರಿಸಬೇಡ. ಬಡಬಗ್ಗರ ಬಾಯಿ ಬಡಿದು ಪಾಪದಿ ಹೆಚ್ಚಿ ಇಡಬೇಡ ಎಚ್ಚರಿಕೆ. ಬಡಬಗ್ಗರ ಬಾಯಿ ಮೇಲೆ ಬಡಿದು ಅವ್ರಿಗೆ ಅನ್ಯಾಯವನ್ನ ಮಾಡಿ ಅವರಿಂದ ನೀವು ಕಿತ್ಕೊಂಡು ತಿನ್ನು, ಅವ್ರಿಗೆ ಅನ್ಯಾಯ ಮಾಡಿ ಬದುಕಬೇಡ ಎಚ್ಚರಿಕೆ. ನಿನಗೆ ಯಾವತ್ತೋ ಅಂತ ಒಂದು ಸಂದರ್ಭ ಬಂದು ಒದಗುತ್ತೋ ಗೊತ್ತಿಲ್ಲ, ಹಾಗಾಗಿ ಎಚ್ಚರಿಕೆ. ದೊರೆ ಎನ್ನ ಒಲವು ಸುಸ್ಥಿರವೆಂದೆಲ್ಲರ ಹಾಗೆ ತರವಲ್ಲ ಎಚ್ಚರಿಕೆ. ಉರಗನ ಮುತ್ತಿ ಕಟ್ಟಿರುವೆಯು ಕೊರೆವಂತ ತೆರನಪ್ಪುದೆಚ್ಚರಿಕೆ. ಕರವ ಮುಗಿದು ಸಜ್ಜನರಿಗೆ ಶಿರಬಾಗಿ ಚಲಿಸುತ್ತಿರ ಎಚ್ಚರಿಕೆ. ಸಿರಿ ಎಂಬ ಸುಡರಿಗೆ ಮಾನ್ಯರ ಅವಮಾನ ಬಿರುಗಾಳಿ ಎಚ್ಚರಿಕೆ. ದೊರೆ ಎನ್ನ ಒಲವು ಸುಸ್ಥಿರವೆಂದೆಲ್ಲರ ಹಾಗೆ ತರವಲ್ಲ ಎಚ್ಚರಿಕೆ. ದೊರೆ ಮೇಲಿನ ಒಲವು ಸುಸ್ಥಿರ ಅಲ್ಲ, ಅದು ಶಾಶ್ವತವಲ್ಲ. ಹಾಗಾಗಿ ಎಲ್ಲರಂತೆ ಹಾಗೇನ ನೀವು ನಡ್ಕೊಳ್ಬೇಡ. ಇಲ್ಲಿ ಅದೇ ಹೇಳ್ತಿದ್ದಾರೆ ಮತ್ತೆ, ಅಧಿಕಾರನೂ ಶಾಶ್ವತವಲ್ಲ. ಅಧಿಕಾರ ಇದೆ ಅಂದಾಗ ಎಲ್ಲರ ಜೊತೆ ಹಾಗೆ ಕಟ್ಕೊಂಡು ಆಮೇಲೆ ನೀವು ಬದುಕೋದಿಕ್ಕೆ ಆಗಲ್ಲ. ಉರಗನ ಮುತ್ತಿ ಕಟ್ಟಿರುವೆಯು ಕೊರೆವಂತ ತೆರನಪ್ಪುದು ಎಚ್ಚರಿಕೆ. ಈಗ ಉರಗ ಹಾವನ್ನ ಕಟ್ಟಿರುವೆಗಳು ಅಂದ್ರೆ ದಪ್ಪನಾದಂತಹ ಕೆಂಪಿರುವೆಗಳು ಮುತ್ತಿಕೊಂಡು ಅದನ್ನ ಹೇಗೆ ಕಚ್ಚಿ ತಿನ್ಬೋದು ಅದೇ ತರ ನಿಮ್ಮ ಪರಿಸ್ಥಿತಿ ಆಗ್ಬೋದು, ಅದೇ ರೀತಿ ನಿಮ್ಮ ಪರಿಸ್ಥಿತಿ ಆಗತ್ತೆ ಎಚ್ಚರಿಕೆ. ಕರವ ಮುಗಿದು ಸಜ್ಜನರಿಗೆ ಶಿರವಾಗಿ ಚಲಿಸುತ್ತಿರ ಎಚ್ಚರಿಕೆ. ಸಜ್ಜನರಿಗೆ ಒಳ್ಳೆಯ ಜನರಿಗೆ ಯಾವಾಗಲೂ ಶಿರವಾಗಿ ಅವ್ರಿಗೆ ಗೌರವವನ್ನ ಕೊಡ್ತಾ ಇರೋ, ಅವ್ರಿಗೆ ಅವ್ರ ಮರ್ಯಾದೆಯನ್ನು ಕೊಡ್ತಾ ಇರೋ, ಆಗ ನೀನು ಸರಿಯಾಗಿರ್ತೀಯ ಅಥವಾ ನಿನ್ನ ಮಾರ್ಗ ಸರಿಯಾಗಿರುತ್ತೆ. ಸಿರಿ ಎಂಬ ಸೊಡರಿಗೆ ಮಾನ್ಯರ ಅವಮಾನ ಬಿರುಗಾಳಿ ಎಚ್ಚರಿಕೆ. ನೋಡಿ ಎಷ್ಟು ಚೆನ್ನಾಗಿ ನೀವು ಹೇಳ್ತಾರೆ. ಸಿರಿ ಎಂಬ ಸೊಡರು ದೀಪ ಉರಿತಾ ಇದೆ, ದೀಪ ಯಾವಾಗ ಬೇಕಾದ್ರಾಗ್ಬೋದು. ಸಿರಿ ಅನ್ನೋದು ಉರಿತಾ ಇರುವಂತಹ ದೀಪ, ಅದರ ಬಿರುಗಾಳಿ ಅಂದ್ರೆ ಅವಮಾನದ ಬಿರುಗಾಳಿ. ಯಾವಾಗ ಬೇಕಾದ್ರೂ ಬಂದು ಬಿರುಗಾಳಿ ಬಂದು ದೀಪ ಆರಿ ಹೋಗ್ಬೋದು. ಆಗ ನೀನು ಬೇರೆಯವರೆಲ್ಲ ಅವಮಾನ ಮಾಡಿರ್ತಿಯಲ್ವಾ, ನಿನ್ನ ಮೇಲೆ ಪರಿಣಾಮ ಬೀರದೇ ಇರುತ್ತಾ. ಹಾಗಾಗಿ ಎಚ್ಚರಿಕೆಯಿಂದ ಇರು. ಸಿರಿ ಎಂಬ ಸೊಡರಿಗೆ ಮಾನ್ಯರ ಅವಮಾನ ಬಿರುಗಾಳಿ ಎಚ್ಚರಿಕೆ. ಒಳ್ಳೆಯವರನ್ನ ಅವಮಾನ ಮಾಡದೆ ಬಿರುಗಾಳಿ ನಿನ್ನ ಪಾಲಿಗೆ. ಆ ಅವಮಾನ ನೀನು ಒಳ್ಳೆಯವರನ್ನ ಹೇಗೆ ಅವಮಾನಿಸ್ತೀಯೋ ಅದೇ ತರ ನಿನ್ನ ಸಿರಿ ಅನ್ನೋದು ದೀಪದ ತರ ಅದು ಆರಿ ಹೋಗುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಲೋಕವಾದಕ್ಕೆ ಅಂಜಿ ನಡೆಯುವುದು ವಿವೇಕ ಕೇಳೆಚ್ಚರಿಕೆ. ನಾಕೇಶಗಾದರೂ ಬಿಡದ ಪ್ರಕೀರ್ತಿ ಪರಾಪು ಕೇಳೆಚ್ಚರಿಕೆ. ಕಾಪು ಜನರ ಚಾಡಿನಿ ಕೇಳಿ ಕೋಪೋದ್ರೇಕ ಬೇಡ ಎಚ್ಚರಿಕೆ. ಭೂಗಾಂತ ನಡನಡುಗುಗಳು ನಿಷ್ಠುರವಾದ ವಾಕು ಬೇಕೆಚ್ಚರಿಕೆ. ಲೋಕಪವಾದಕ್ಕೆ ಅಂಜಿ ನಡೆಯುವುದು ವಿವೇಕ ಕೇಳೆಚ್ಚರಿಕೆ. ಲೋಕದ ಜನ ನಮ್ಮನ್ನ ನೋಡ್ತಾ ಇರ್ತಾರೆ, ನಾವೇನೇ ತಪ್ಪು ಮಾಡಿದ್ರು ಅಥವಾ ನಮ್ಮ ವರ್ತನೆ ಏನೇ ಇದ್ರು ಅದನ್ನೆಲ್ಲರೂ ಗುರುತಿಸ್ತಾ ಇರ್ತಾರೆ. ಹಾಗಾಗಿ ಲೋಕಪವಾದ ಲೋಕದಿಂದ
ಉಪದೇಶಗಾರ ಅನ್ನೋ ಕಾದ ಅಂದ್ರೆ ಇಲ್ಲಿ ದೇವೇಂದ್ರನಿಗೂ ಅಪಕೀರ್ತಿ ಅನ್ನೋದು ಬಿಡಲಿಲ್ಲ. ದೇವೇಂದ್ರ ಎಲ್ಲವನ್ನ ಗೆದ್ದಂತವನು, ದೇವತೆಗಳಿಗೆ ಇಂದ್ರ ಅವನು, ಅವನಿಗೆ ಈ ಕೀರ್ತಿಯ ಶನಿ ಅನ್ನೋದು ಅಥವಾ ಕೀರ್ತಿಯ ಒಂದು ಅವನಿಗೂ ಸಹ ಅದು ಅಪಕೀರ್ತಿಯನ್ನು ತಂದುಕೊಡ್ತು. ಹಾಗಾಗಿ ನೀನು ಹುಷಾರಾಗಿರು. ಕಾಪು ಜನರ ಚಾಡಿನಿ ಕೇಳಿ ಕೋಪೋದ್ರೇಕ ಬೇಡ ಎಚ್ಚರಿಕೆ. ಕೆಟ್ಟ ಜನರ ಚಾಡಿ ಮಾತನ್ನ ಕೇಳಿ ಕೋಪದಿಂದ ನೀನು ವರ್ತಿಸೋದನ್ನ ಬಿಟ್ಬಿಡು. ಇನ್ನೊಬ್ರು ಯಾರೋ ಬಂದು ಯಾರದೋ ಬಗ್ಗೆ ಏನೋ ಹೇಳೋದು ಅದನ್ನ ಬಿಡು ನೀನು ಅಂತ ಕೇಳಿಸ್ಕೊಂಡು ಯಾರದೋ ಬಗ್ಗೆ ಕೆಟ್ಟದಾಗಿ ಅಭಿಪ್ರಾಯ ಪಡುವಂಥದ್ದು ಅಥವಾ ಚಾಡಿ ಮಾತನ್ನ ಕೇಳೋದು ಚಾಡಿ ಮಾತನ್ನ ಹೇಳೋದು ಇದ್ಯಾವುದೂ ಒಳ್ಳೇದಲ್ಲ. ಭೂಕಾಂತ ನಡನಡುಗುಗಳು ನಿಷ್ಠುರವಾದ ಆ ವಾಕು ಬೇಡೆಚ್ಚರಿಕೆ. ನಿಷ್ಠುರವಾದ ಯಾರೇ ಬಂದು ಸಹಾಯ ಕೇಳಿದ್ರು ಅಥವಾ ಇನ್ನೊಂದು ಮತ್ತೊಂದು ಕೇಳಿದ್ರು, ನಿಷ್ಠುರವಾಗಿ ಅವ್ರನ್ನ ದೂರ ಇಟ್ಬಿಟ್ಟು ಅವ್ರನ್ನ ಬೈದು ಕಳಿಸೋದು ಅಥವಾ ಇನ್ನೊಂದು ಮಾಡೋದು ಇಂಥ ಇದು ಬೇಡ ನಿನಗೆ. ಒಬ್ಬ ಅಧಿಕಾರದಲ್ಲಿರುವಂಥ ರಾಜ ನೀನು ಜನರನ್ನ ಸ್ಪೀಡಿಯಿಂದ ನೋಡಿ ಅವರನ್ನ ಸಲಹು, ಆ ಒಂದು ಎಚ್ಚರಿಕೆ ನಿನಗಿರಲಿ ಅಂತ ಹೇಳ್ತಾರೆ. ನಳ ಮಾದಾಂತರೇನಾದರೆಂಬುದ ನೀ ತಿಳಿದು ನೋಡೆಚ್ಚರಿಕೆ. ಅಳಿಯುವುದು ಕಾಯವು ಉಳಿಯುವುದೊಂದೇ ಕೀರ್ತಿ ಇಳೆಯೊಳಗೆಚ್ಚರಿಕೆ. ಅಳಲಿಸಿ ಪರರನ್ನು ಗಳಿಸಿ ತಂದರ್ಥವನ್ನು ಉಳಿಯದು ಎಚ್ಚರಿಕೆ. ಉತ್ಪಿ ಉಳಿದಲ್ಪ ಕಾಲದಿ ಧರ್ಮದ ಹಾನಿಯ ಅಳಿಯಬೇಡ ಎಚ್ಚರಿಕೆ. ನಳ ಮಾದಾಂತ ಇವಿಬ್ರು ದೊರೆಗಳು, ನಿಷದ ದೇಶದ ದೊರೆ ಈ ನಳ. ನಳ ಮಯಂತಿ ಇರಕತೆ ನಮಗೆ ಗೊತ್ತೇ ಇದೆ, ಎಂಥ ಕಷ್ಟಕ್ಕೆ ಸಿಲುಕ್ತಾನೆ ನಳ. ಅವನು ಊಟಕ್ಕೂ ಗತಿ ಇಲ್ಲದೆ ಗಾಡು ಮೇಡುಗಳನ್ನು ಅಳೆಯುವಂಥ ಪರಿಸ್ಥಿತಿ. ಹಾಗೆಯೇ ಈ ಮಾದಾಂತ ಅನ್ನೋನು ಸಹ ಇವರಿಬ್ಬರು ಏನಾದರೂ ಇವರ ಇತಿಹಾಸನೇ ನಮಗೆ ಅಥವಾ ಇವರ ಪುರಾಣ ಕಥೆನೇ ನಮಗೆ ಗೊತ್ತಿದೆ, ಅವ್ರು ಏನಾದರೂ ಅನ್ನೋದು ಗೊತ್ತಿದೆ, ಅದನ್ನು ನೋಡಿ ತಿಳಿದು ನೀನು ಎಚ್ಚರಿಕೆ ನೀನು ಇತಿಹಾಸನೋ ಅಥವಾ ಪುರಾಣನ ಹೇಳೋದು ನಾವು ಇಂಥದ್ದನ್ನು ಪಾಠ ಕಲಿಬೇಕು ಅಂತಲೇ ಹೊರತು ಇನ್ನೇನಕ್ಕೂ ಅಲ್ಲ. ಅವ್ರನ್ನ ನೋಡಿ ಪಾಠವನ್ನು ಕಲಿ. ಅಳಿಯುವುದು ಕಾಯೋ ನಮ್ಮ ದೇಹ ಅಳಗುತ್ತೆ, ಆದರೆ ಉಳಿಯೋದು ನಾವು ಮಾಡಿದಂತಹ ಒಳ್ಳೆಯ ಕೆಲಸ ಕೀರ್ತಿ ಉಳಿಯುತ್ತೆ. ನೀನು ಕೆಟ್ಟವನಾದರೆ ಕೆಟ್ಟವನಾಗಿ ನೀನು ಶಾಶ್ವತನಾಗಿರ್ತೀಯ. ನೀನು ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆತನದಲ್ಲಿ ನಿನ್ನನ್ನು ಜನ ನೆನಪಿಸ್ಕೊಳ್ತಾರೆ, ಹಾಗಾಗಿ ಅದು ಉಳಿಯುತ್ತೆ. ಒಳ್ಳೆ ಕೆಲಸವನ್ನು ಮಾಡು. ಅಳಲಿಸಿ ಪರರನ್ನು ಗಳಿಸಿ ತಂದರ್ಥವು ಉಳಿಯದು ಎಚ್ಚರಿಕೆ. ಬೇರೆಯವರನ್ನ ಗೋಳಿಕೊಂಡು ಬೇರೆಯವರಿಗೆ ತೊಂದರೆ ಕೊಟ್ಟು ನೀನು ಬಂದು ನೀನು ದುಡ್ಡು ಸಂಪಾದನೆ ಮಾಡಿದ್ರೆ ಅದು ಶಾಶ್ವತವಾಗಿ ನಿಮಗೆ ಉಳಿಯೋದಿಲ್ಲ, ಅದು ಯಾವತ್ತಾದ್ರೂ ಒಂದಿನ ಹೋಗೇ ಹೋಗುತ್ತೆ. ಉಳಿದಲ್ಪ ಕಾಲದಿ ಧರ್ಮದ ಹಾದಿಯ ಹಳಿನ ಬೇಡ ಎಚ್ಚರಿಕೆ. ಆಯ್ತು, ಇಷ್ಟು ದಿನ ನೀನೇನೋ ಕೆಟ್ಟ ಮಾರ್ಗದಲ್ಲಿ ಬಂದ್ಬಿಟ್ಟಿದ್ಯಾ ಅಥವಾ ಬಂದಿಲ್ಲದೇ ಇರ್ಬೋದು, ಬಂದಿದೆಯಾ ಇಷ್ಟು ದಿನ ಕಳೆದ್ಬಿಟ್ಟಿದ್ಯಾ, ಇನ್ನರ್ಥ ನನ್ನ ಉಳಿದಿರೋ ಆಯಸ್ಸನಾದ್ರೂ ಒಳ್ಳೆಯ ಮಾರ್ಗದಲ್ಲಿ ಕಳಿ ಅಂತ ಹೇಳ್ತಾರೆ. ಪರಸತಿ ಧನ ಅಪಹರಿಸಲು ಸಿರಿ ಮೊಗದಿರುವಳೆಚ್ಚರಿಗೆ. ನೆರೆ ಚಿತ್ರ ಕುಂಭದ ನೀರಿನಂತ ಆಯುಷ್ಯ ಸರಿಯುತ್ತಿದೆ ಎಚ್ಚರಿಕೆ. ಬರುವ ಹಾನಿ ವೃತ್ತಿ ತನ್ನ ಕಾಲವ ಮೀರಲರಿಯದು ಎಚ್ಚರಿಕೆ. ವರದ ಪುರಂದರ ವಿಠಲನ ಚರಣವ ಮನೆಯಲ್ಲಿ ಎಚ್ಚರಿಕೆ. ಪರಸತಿ ಧನ ಅಪಹರಿಸಲು ಸಿರಿ ಮೊಗದಿರುವವಳೆಚ್ಚರಿಕೆ. ಪರಸತಿಯರನ್ನ ಬೇರೆಯವರ ದುಡ್ಡನ್ನ ಅಂದ್ರೆ ಅನ್ಯಾಯವನ್ನ ನೀನ್ ಮಾಡಿದ್ರೆ ಅದರಿಂದ ನಿನ್ ಸಿರಿಯನ್ನ ಸಂಪಾದನೆ ಮಾಡಿದ್ರೆ ನಿನಗೆ ಐಶ್ವರ್ಯ ಲಕ್ಷ್ಮಿ ನಿನ್ನತ್ರ ಉಳಿಯೋದಿಲ್ಲ. ಅವಳು ನಿನ್ನ ಕಡೆಯಿಂದ ಮುಖ ತಿರುಗಿಸ್ಕೊಂಡು ಹೋಗ್ತಾಳೆ, ಮುಖದಿರುವಳು ಮುಖವನ್ನ ತಿರುಗಿಸ್ಕೊಂಡು ಹೋಗ್ತಾಳೆ, ಅವಳು ಯಾವತ್ತೂ ನಿನ್ನತ್ರ ಉಳಿಯೋದಿಲ್ಲ. ನೆರೆ ಚಿತ್ರ ಕುಂಭದ ನೀರಿನಂತ ಆಯುಷ್ಯ ಸರಿಯುತ್ತಿದೆ ಎಚ್ಚರಿಕೆ. ಚಿತ್ರ ಕುಂಭ ಅಂದ್ರೆ ಒಡೆದಿರುವಂತಹ ಒಂದು ಮಡಿಕೆಯಲ್ಲಿ ನೀರಿಟ್ಟಾಗ ಹೇಗೆ ಸ್ವಲ್ಪನೆ ಅದು ಖಾಲಿ ಆಗ್ತಾ ಇರುತ್ತೋ ಹಾಗೆ ನಿನ್ನ ಆಯುಷ್ಯನು ದಿನ ದಿನಕ್ಕೆ ದಿನಕ್ಕೆ ಕಡಿಮೆ ಆಗ್ತಾ ಇರುತ್ತೆ. ಹಾಗಾಗಿ ಎಚ್ಚರಿಕೆ ಇರೋ ಅಷ್ಟು ದಿನ ಅದು ಒಳ್ಳೆಯದನ್ನ ಮಾಡು. ಬರುವ ಹಾನಿ ವೃದ್ಧಿ ತನ್ನ ಕಾಲವ ಮೀಸಲರಿಯದು ಎಚ್ಚರಿಕೆ. ನಿನ್ನ ಬದುಕಿನ ನಷ್ಟ ಲಾಭಗಳೆಲ್ಲವನ್ನೂ ಕಾಲ ಮೀರಲರಿಯೋ. ಒಂದ್ಸಲ ನಿನ್ನ ಜೀವನ ಚೆನ್ನಾಗಿರ್ಬೋದು, ಒಂದ್ಸಲ ನಿನ್ನ ಜೀವನ ಕಷ್ಟಕ್ಕೆ ಸಿಲುಕ್ಬೋದು, ಅದ್ಯಾವುದು ಮೀರೋದಕ್ಕೆ ನಿನ್ನ ಕೈ ಸಾಧ್ಯ ಇಲ್ಲ. ವರ ಪುರಂದರ ವಿಠಲನ ಚರಣವ ಮರೆಯದಿ ಎಚ್ಚರಿಕೆ. ವರ ಪುರಂದರ ವಿಠಲನನ್ನ ನೆನೀತಾ ಒಳ್ಳೆಯ ಕಾರ್ಯವನ್ನ ಮಾಡ್ತಾ ನೀನು ಬದುಕನ್ನು ನಡೆಸ್ಕೊಂಡ್ಬೋದು. ಎಚ್ಚರಿಕೆಯಿಂದ ಇದು ಸಿರಿ ಸಂಪತ್ತು ಇದೆ ಅಂತ ಹೇಳಿ ಮೆರೆದು ನಂತರದಲ್ಲಿ ನಿನ್ನ ಸಿರಿ ನಿನ್ನ ಮೆರೆತನೆ ನಿನ್ನ ನಿನ್ನ ಕಷ್ಟಕಾಲದಲ್ಲಿ ಯಾರು ಬಂದು ನಿಮಗೆ ಸಹಾಯ ಮಾಡದೇ ಇರುವಂತಹ ಒಂದು ಪರಿಸ್ಥಿತಿಗೆ ನಿನ್ನನ್ನು ನೀನು ತಲುಪ್ಕೋಬೇಡ. ಹಾಗಾಗಿ ಎಚ್ಚರಿಕೆ ಎಚ್ಚರಿಕೆ ಅಂತ ಹೇಳಿ ಪುರಂದರದಾಸರು ಇಲ್ಲಿ ಹೇಳ್ತಾ ಇದ್ದಾರೆ.